ರಿಪೋರ್ಟ್ ಅನ್ನು ಜನರ ಮುಂದೆ ಇಟ್ಟಾಗಿದೆ ಬಿಜೆಪಿ ಸಾಧನೆಗಳನ್ನು ಪ್ರಧಾನಮಂತ್ರಿಗಳು ಪಬ್ಲಿಕ್ ಭಾಷಣದಲ್ಲಿ ಬಿಜೆಪಿ ಅವರು ಏನು ಹೇಳ್ತಾರೆ ಅದನ್ನ ಜನರ ಮುಂದೆ ವರದಿ ಒಪ್ಪಸಾಗಿದೆ ಸಂಸತ್ ಸದಸ್ಯರನ್ನ ಕುಣಿಸ್ಕೊಂಡು ನಾವು ಇದು ಬಜೆಟ್ ಅಂತ ಹೇಳಿ ಮಂಡನೆ ಮಾಡಿದಾಗಿದೆ ಒಟ್ಟಾರೆ 39 ಲಕ್ಷ ಕೋಟಿ ಬಜೆಟ್ ನಲ್ಲಿ ಬಹುಶಃ ಅವರು ಪ್ಯಾಂಡೆಮಿಕ್ ವಿಚಾರನ ಚರ್ಚೆಗೆ ಏನು ಹೇಳಿದ್ದಾರೆ ಅವರು ಧನ್ಯವಾದ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಕೆಲಸ ಮಾಡಿದವರಿಗೆಲ್ಲರಿಗೂ ಕೂಡ ಆದರೆ ಸಂಕಷ್ಟದಲ್ಲಿ ಇದ್ದವರಿಗೆ ಯಾವುದೇ ವಿಧವಾದಂತ ಭರವಸೆ ಮೂಡತಕ್ಕಂತ ಬಜೆಟ್ ಇದಾಗಿಲ್ಲ ಒಟ್ಟಾರೆಯಾಗಿ ಈ ಬಜೆಟ್ ನಲ್ಲಿ ಉಪ್ಪು ಇಲ್ಲ ಉಳಿನೋ ಇಲ್ಲ ಕಾರನೋ ಇಲ್ಲ ಕಾರಣ ಏನು ಅಂತಂದ್ರೆ ನರೇಂದ್ರ ಮೋದಿ ಅವರು ಯಾರನ್ನು ಏನು ತಿನ್ನಬೇಡಿ ಅನ್ಬಿಟ್ಟಿದಿರಲ್ಲ ಅದಕ್ಕೆ ಯಾರನ್ನು ತಿನ್ಸಕ್ಕೂ ಸಾರ್ವಜನಿಕರಿಗೂ ಕೂಡ ಅದೇ ಪರಿಸ್ಥಿತಿಯಲ್ಲಿ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಂತ ಬಜೆಟ್ ಕಳೆದ 3 ವರ್ಷಗಳಿಂದ ಏನು ಕೋವಿಡ್ ಪರಿಸ್ಥಿತಿನಲ್ಲಿ ಜನ ನೊಂದಿದ್ರು ಬೆಲೆ ಏರಿಕೆ ತತ್ತರಿಸಿದ್ರು ಬಹಳ ಆಶ್ಚರ್ಯ ಆಗಿದ್ದು ಜಿಎಸ್‌ಟಿ 1,40,000 ಕೋಟಿ ರೂಪಾಯಿ 40,000 ಕೋಟಿ ಇದು ನಮಗೆ ರೆವಿನ್ಯೂ ಬಂತು ಈ ತಿಂಗಳು ಅಂತ ಹೇಳಿ ಜನವರಿ ತಿಂಗಳಲ್ಲಿ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರೆ 18% 28% ಮಾಡಿದ್ರೆ ಖಂಡಿತ ಟ್ಯಾಕ್ಸ್ ಜಾಸ್ತಿ ಬಂದೇ ಬರುತ್ತೆ ಆದರೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ತೆರಿಗೆ ಕಡಿಮೆ ಮಾಡತಕ್ಕಂತದ್ರ ಬಗ್ಗೆ ಮಾತನಾಡಲಿಲ್ಲ ಸೋ ಇದು ಬಜೆಟ್ ನಲ್ಲಿ ಏನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಸರ್ಕಾರ ಎಲ್ಲರನ್ನೂ ಕೂಡ ತೆರಿಗೆ ವಸೂಲು ಮಾಡೋದ್ರಲ್ಲಿ ನಾವು ಬಿಸಿ ಇದ್ದೀವಿ ನೀವು ಡಿಸ್ಟರ್ಬ್ ಮಾಡಬೇಡಿ ನಮ್ಮ ಯಾರನ್ನೂ ನಾವು ತೆರಿಗೆ ಮಾಡ್ಕೊಡ್ತೀವಿ ಅಂತ ಹೇಳಿ ರಾಜ್ಯಗಳಿಗೆ ಅನುದಾನ ಕೊಡ್ತೀವಿ ಅಂತ ಹೇಳಿದರೆ ಸಾಲದ ರೂಪದಲ್ಲಿ ಕೊಡ್ತೀವಿ ಅಂತ ಹೇಳಿದರು ಸೋ ಬಡವರಿಗೆ ಮನೆ ಕೊಡ್ತೀವಿ ಅಂತ ಹೇಳಿದರೆ ಆದರೆ ಮನೆ ಕಟ್ಟುವಂತ ಪದಾರ್ಥಗಳ ಬೆಲೆ ಎಷ್ಟು ಮಟ್ಟಿಗೆ ಏರಿಕೆ ಆಗಿದೆ ಅಂತಂದ್ರೆ 100 ಟೈಮ್ಸ್ ಜಾಸ್ತಿ ಆಗಿದೆ ಕಬ್ಬಿಣ ಸಿಮೆಂಟ್ ಮತ್ತು ಇತರೆ ಪದಾರ್ಥಗಳ ಬೆಲೆ ಸೋ ರೈತರು ಬಹಳಷ್ಟು ನಿರೀಕ್ಷೆಯನ್ನ ಎಂಎಸ್ಪಿ ಮೇಲೆ ಇಟ್ಕೊಂಡಿದ್ರು ಎಂಎಸ್ಪಿ ಏನಾಗಿದೆ ಕಳೆದ ಬಜೆಟ್ ನಲ್ಲಿ ಎಷ್ಟು ಇಟ್ಟಿದ್ರು ಅಷ್ಟೇ ಇಟ್ಟಿದ್ದಾರೆ ಆದರೆ ಎಂಎಸ್ಪಿ ನಲ್ಲಿ ಏನು ರೈತರಿಗೆ ಇದ್ದಂತ ಇತಿಮಿತಿಗಳನ್ನು ಮಿತಿಯನ್ನು ಏರೆಯುವುದರ ಮುಖಾಂತರ ಸೋ ಎಲ್ಲ ವರ್ಗದ ಜನರನ್ನ ರೈತರಿಗೆ ಅನುಕೂಲ ಆಗದೇ ಇರೋ ರೀತಿ ಮಾಡಿರುವಂಥದ್ದು ಈ ಬಜೆಟ್ನಲ್ಲಿ ಎದ್ದು ಕಾಣಿಸ್ತದೆ ಒಟ್ಟಾರೆ ಈ ಬಜೆಟ್ನಲ್ಲಿ ಚರ್ಚೆ ಮಾಡಲಿಕ್ಕೂ ಏನೂ ಇಲ್ಲ ಡಿಫೆನ್ಸ್ ಕ್ಷೇತ್ರಕ್ಕೆ ಒಟ್ಟಾರೆಯಾಗಿ ಮ್ಯಾನುಫ್ಯಾಕ್ಚರಿಂಗ್ ಇಂಟರ್ನಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಹೇಳಿದ್ದಾರೆ ಉದ್ಯೋಗ ಸೃಷ್ಟಿ ಬಗ್ಗೆ ಹೇಳಿದ್ದಾರೆ 60 ಲಕ್ಷ ಉದ್ಯೋಗ ಕೊಡ್ತೀವಿ ಅಂತ ಅಂದರೆ ಪ್ರಧಾನಮಂತ್ರಿಗಳು ಒಪ್ಕೊಂಡಂಗೆ ಆಗಿದೆ 2 ಕೋಟಿ ಉದ್ಯೋಗ ನಮ್ಮ ಕೈಯಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂಥೇಳಿ ಸೊ ಒಂದನ್ನೊಂದನ್ನು ನೋಡ್ತು ಅಂತ ಅಂದರೆ ಬಹುಶಃ ಬರೀ ಸುಳ್ಳಿನ ಭರವಸೆಗಳು ಆತ್ಮನಿರ್ಭರ್ ಬಗ್ಗೆ ಅವಾಗವಾಗ ಮಾತನಾಡ್ತಾನೆ ಇರ್ತಾರೆ ಇಲ್ಲಿ ಯಾವುದೇ ಹಣಕಾಸು ಇಲ್ಲದೆ ಆತ್ಮನಿರ್ಭರ್ ಮಾಡಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಸೊ ಯಾವುದೇ ಕ್ಷೇತ್ರದಲ್ಲಿ ಇವರು ಸಾರ್ವಜನಿಕರಿಗೆ ಬದುಕಲಿಕ್ಕೆ ಮುಂದಿನ 25 ವರ್ಷಗಳ ಬಗ್ಗೆ ನಾವು ಏನು ಪ್ರಸ್ತಾಪ ಮಾಡಿದ್ದಾರೆ 100 ಇಯರ್ಸ್ ಆಫ್ ಆ್ಯನಿವರ್ಸರಿ ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಆದರೆ ಎಲ್ಲವನ್ನೂ ಕೂಡ ದಿಕ್ಸೂಚಿನಲ್ಲಿ ಇಟ್ಬಿಟ್ಟು ಹಣನೇ ಇಡಲಿಲ್ಲ ಅಂತ ಅಂತಂದರೆ ಅಭಿವೃದ್ಧಿ ಎಲ್ಲಾಗ್ತದೆ ಅಂಥೇಳಿ ಗೊತ್ತಿಲ್ಲ ಸೊ ಕೆಲವು ನ್ಯಾಷನಲ್ ಹೈವೇಗಳನ್ನ 25,000 ಕಿಲೋಮೀಟ್ರ್ ಮಾಡ್ತೀವಿ ಅಂತ ಹೇಳಿದ್ದಾರೆ 20,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ PMJSY ರಸ್ತೆ ಮಾಡ್ತೀವಿ ಅಂತ ಹೇಳಿದರೆ ಅನುದಾನಗಳ ಕೊರತೆ ಎದ್ದು ಕಾಣ್ತಾ ಇದೆ ಒಟ್ಟಾರೆ ಬಜೆಟ್ನಲ್ಲಿ ಅವರಿಗೆ ಬರ್ತಕ್ಕಂಥದ್ದು 24 ಲಕ್ಷ ಕೋಟಿ ನಮಗೆ ಆದಾಯ ಬರ್ತದೆ ಅಂತ ಹೇಳಿದ್ದಾರೆ ಫಿಸಿಕಲ್ ಡಿಫಿಷಿಯೆಂಟು ಜಾಸ್ತಿ ಕಾಣಿಸ್ತಾ ಇದೆ ಸೊ 39 ಲಕ್ಷ ಕೋಟಿಗೂ 24 ಲಕ್ಷ ಕೋಟಿ ರೆವಿನ್ಯೂ ಬಂದಾಗ ಯಾವ ರೀತಿ ಇದನ್ನು ಪೂರೈಸ್ತಾರೆ ಅನ್ನೋದು ಗೊತ್ತಿಲ್ಲ ಸೊ ಒಟ್ಟಾರೆ ಸಾಲದವರೇ ಭಾರತೀಯರ ಮೇಲೆ ಜಾಸ್ತಿ ಆಗ್ತಾ ಇದೆ ಸೊ ಡೈರೆಕ್ಟ್ ಟ್ಯಾಕ್ಸು ಇಂಡೈರೆಕ್ಟ್ ಟ್ಯಾಕ್ಸ್ ಎರಡೂ ಕೂಡ ಹೆಚ್ಚಿಗೆ ಆಗಿರೋದ್ರಿಂದ ಬಹುಶಃ ಜನರು ಬಹಳಷ್ಟು ನಿರೀಕ್ಷೆ ಏನಿತ್ತು ಈ ಕೋವಿಡ್ ಸಂದರ್ಭದಲ್ಲಿ ಒಮಿಕ್ರಾನ್ ಸಂದರ್ಭದಲ್ಲಿ ಯಾವುದೇ ಭರವಸೆ ಇಲ್ಲದೆ ಇವತ್ತು
ನಿರ್ಮಲಾ ಸೀತಾರಾಮ ಅವರು ಕರ್ನಾಟಕಕ್ಕೂ ಕೂಡ ಅನ್ಯಾಯ ಮಾಡಿದ್ದಾರೆ. ಇವತ್ತು ಕಾವೇರಿ ಪೆನ್ನಾರ್ ರಿವರ್ ಜೋಡಣೆ, 5 ನದಿಗಳ ಜೋಡಣೆ ಅಂತ ಹೇಳಿದ್ದಾರೆ. ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ, ಎರಡು ರಾಜ್ಯಗಳು ಒಪ್ಕೋಬೇಕು ಅಂತ. ಆಗತ್ತಾ ಅನ್ನೋದನ್ನ ನಾವು ರಾಜ್ಯದ ಜನ ಚರ್ಚೆ ಮಾಡಬೇಕು. ಬಹುಶಃ ಕೇಂದ್ರ ಸರ್ಕಾರ ದೃಢ ನಿರ್ಧಾರವನ್ನು ತೆಗೆದುಕೊಂಡು ಯೋಜನೆಗಳನ್ನು ರೂಪಿಸಬೇಕಾಗಿರ್ತಕ್ಕಂಥದ್ದು ಕೇಂದ್ರದ ಕರ್ತವ್ಯ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಚುನಾವಣಾ ದೃಷ್ಟಿಗೋಸ್ಕರ ರಾಜಕಾರಣಕ್ಕೋಸ್ಕರ ವರದಿ ಓದ್ತಕ್ಕಂಥದ್ದು ಅಷ್ಟು ಸರಿಯಲ್ಲ. ಇದು ನಿರಾಶಾದಾಯಕವಾದಂಥ ಬಜೆಟ್ಟು, ಇದರಲ್ಲಿ ಏನೂ ಇಲ್ಲ. ನಾನು ಆಗಲೇ ಹೇಳಿದಾಗೆ ಉಪ್ಪು ಖಾರ ಹುಳಿ ಇಲ್ಲದೆ ಇರತಕ್ಕಂಥ ಒಂದು ನಿಷ್ಕ್ರಿಯವಾದಂತಹ ಬಜೆಟ್ ಇದು. ಐಐಟಿ ಬರುತ್ತೆ ಅಥವಾ ಬೇರೆ ಬೇರೆ ಯೋಜನೆಗಳು, ರೈಲ್ವೆ ಯೋಜನೆಗಳಿಗೆ ಅನುದಾನ ಬರುತ್ತೆ, ಮೆಟ್ರೋ ಅನುದಾನ ಬರುತ್ತೆ, ನೀರಾವರಿ ಯೋಜನೆಗಳಿಗೆ ಕೃಷ್ಣಾ ಮೇಲ್ದಂಡೆ ಆಗಿರ್ಬೋದು ಅಥವಾ ಭದ್ರಾ ಮೇಲ್ದಂಡೆ, ಯಾವುದಕ್ಕೂ ಸಹಿತ ಈ ಬಾರಿಯ ಬಜೆಟ್ ನಲ್ಲಿ ಇಲ್ಲವಲ್ಲ ಸರ್, ಇದ್ರ ಬಗ್ಗೆ ಹೇಳ್ತೀರಾ? ನಾವು ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ವಿ. ಕೃಷ್ಣಾ ಮೇಲ್ದಂಡೆ ಆಗಿರ್ಬೋದು, ಜೊತೆಗೆ ರೈಲ್ವೆ ಯೋಜನೆಗಳಿಗೆ ಸಾಕಷ್ಟು ಹಣ ಕೊಡ್ತಾರೆ ಅಂತ ಹೇಳಿ, ಇದ್ಯಾವುದು ಕೂಡ ಕೊಟ್ಟಿಲ್ಲ. ಅವರ ಪೂರ್ತಿ ಬಜೆಟ್ಟು ಏನು ಪ್ರಸ್ತುತ ಆದಮೇಲೆ ಅದರಲ್ಲಿ ಏನಾದರೂ ಕೊಟ್ಟಿದ್ದಾರಾ ಅಂತ ಹೇಳಿಬಿಟ್ಟು ನೋಡಿಬಿಟ್ಟು ಚರ್ಚೆ ಮಾಡಬೇಕು. ಒಟ್ಟಾರೆ ರಾಜ್ಯಕ್ಕೆ ಕೊಡಬೇಕಾದಂಥ ಏಮ್ಸ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಅವರು ಪ್ರಸ್ತಾಪ ಮಾಡಲಿಲ್ಲ. ಮೆಡಿಕಲ್ ಕಾಲೇಜ್ಗಳು, ಬಾಕಿ ಇದ್ದಂಥ ಮೆಡಿಕಲ್ ಕಾಲೇಜ್ಗಳ ಕಡತ ಏನಿತ್ತು ಅದ್ರ ಬಗ್ಗೆ ಮಾತನಾಡಿಲ್ಲ. ಸೊ ಮಹದಾಯಿ ವಿಚಾರನ ಅವರು ಚರ್ಚೆ ಮಾಡಲಿಲ್ಲ. ಸೊ ಎಲ್ಲ ಉತ್ತರ ಕರ್ನಾಟಕಕ್ಕೂ ಕೂಡ ಅನ್ಯಾಯ ಆಗಿದೆ. ಬೆಂಗಳೂರು ನಗರಕ್ಕೆ ವಿಶೇಷವಾಗಿ ಸಬ್ ಅರ್ಬನ್ ಲೈನ್ ಬಗ್ಗೆ ಏನು ಹಣಕಾಸಿನ ನೆರವು ಕೇಳ್ತಾ ಇದ್ವಿ, ಅದನ್ನು ಕೂಡ ಕೊಟ್ಟಿಲ್ಲ. ಸೊ ಇದೆಲ್ಲನೂ ನೋಡ್ತು ಅಂತ ಅಂತಂದರೆ ಹೆಸರಿಗೆ ಮಾತ್ರ ಇದು ಬಜೆಟ್ಟು, ಬೇರೇನೂ ಇಲ್ಲ ಇದು.